नमस्कार वीक्षकरे, ज्योतिषी अन्नोदु नम्मन्न अंधकारदिंद बेळकिनडेगे करेदुकोंडु होगबल्ल साधन। भविष्यद संगतिगळ बग्गे अरितु एच्चरिकेय हेज्जे इडबेकु अंद्रे नेरवागुव शास्त्रवे ज्योतिषीय शास्त्र। ई मूलक मनुष्यन जीवनदल्लि नडेयबहुदादंतह घटनेगळन्नु अरियबहुदु। इन्नु ग्रहगळ चलनवलनदिंद आगुवंतह ओट्टु परिणामगळ प्रभाववन्न ज्योतिषीय शास्त्र तेरेदिडुत्ते। इदर बग्गे सविवरवागि तिळिसिकोडुवंतह कार्यक्रमवे फल ज्योतिष्य। नानु प्रतिभा प्रकाश। ನಿಮ್ಮೆಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಿತ್ಯ ಜೀವನದ ಆಗು ಹೋಗುಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಸರಳವಾಗಿ ತಿಳಿಸಿಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ವಾನ್ ರಂಗನಾಥ ಆಚಾರ್ಯ ಗುರುಗಳು। ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ। ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ। ಹರಿ ಓಂ ಜ್ಞಾನಾನಂದಮಯಂ ದರಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಕ್ರೇವಮುಪಾಸ್ಮಹೆ ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಗೆ ನಮಃ। ಗುರುಗಳ ಕಾರ್ಯಕ್ರಮದ ಆರಂಭಕ್ಕೆ ಮೊದಲು ಈ ದಿನದ ವಿಶೇಷತೆಯ ಕುರಿತಾಗಿ ವೀಕ್ಷಕರಿಗೆ ತಿಳಿಸಿಕೊಡೋಣ। ಹೌದು, ಇವತ್ತಿನ ದಿವಸ ಬುಧವಾರ ಇರತಕ್ಕಂತದ್ದು ಮತ್ತು ಅಷ್ಟಮಿ ತಿಥಿ ಸೇರಿರತಕ್ಕಂತಹ ಒಂದು ದಿವಸ। ಅಷ್ಟಮಿ ಎಂದು ನಾನು ಹೇಳ್ತಾನೆ, ಕಾಲಭೈರವರ ಒಂದು ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳ ನಿವಾರಣೆಗೋಸ್ಕರವಾಗಿ ಬೂದುಗುಂಬಳಕಾಯಿಯಿಂದ ಒಂದು ದೀಪವನ್ನು ಹತ್ತಿಸ್ತಕ್ಕಂಥದ್ದು ನಮ್ಮ ಶಕ್ತ್ಯಾನುಸಾರವಾಗಿ ಮಾಡಬಹುದು। ಅಥವಾ ನಮ್ಮ ಬಹಳ ಸಮಸ್ಯೆಗಳಿದೆ, ಕಷ್ಟಗಳಿದೆ, ತೊಂದರೆ ಇದೆ, ಅಥವಾ ತಾಂತ್ರಿಕ ಮಾಂತ್ರಿಕ ದೋಷಗಳಿದೆ, ಈ ರೀತಿಯಾಗಿ ಅನೇಕ ಮಂದಿಯೆಲ್ಲ ಒಂದು ತಲೆಯಲ್ಲಿ ಏನೋ ಒಂದು ವಿಚಾರಗಳಿರುತ್ತೆ। ಹಾಗಾಗಿ ಈ ಕಷ್ಟಗಳ ನಿವಾರಣೆಗೆ ಇವತ್ತಿನ ದಿವಸದಲ್ಲಿ ಒಂದು ಸಣ್ಣ ಬೂದುಗುಂಬಳಕಾಯಿಯನ್ನು ತೆಗೆದುಕೊಂಡು ಎರಡು ಭಾಗಗಳನ್ನು ಮಾಡಿ ಅದಕ್ಕೆ ಮಧ್ಯದಲ್ಲಿರತಕ್ಕಂಥ ತಿರುಳನ್ನು ತೆಗೆದು ಕೆಂಪು ಬಣ್ಣವನ್ನು ಅಥವಾ ಕುಂಕುಮವನ್ನು ಅದಕ್ಕೆ ಹಚ್ಚಿ ಅದರಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹತ್ತಿಸ್ತಕ್ಕಂಥದ್ದು ಈ ಒಂದು ಕ್ರಿಯೆಯನ್ನು ಈ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಯಾವ ರೀತಿಯಲ್ಲಿ ಚಂದ್ರ ಕ್ಷೀಣ ಆಗ್ತಾನೆ ಅದೇ ರೀತಿಯಲ್ಲಿ ನಮ್ಮ ಕಷ್ಟಗಳು ಪರಿಹಾರ ಆಗ್ತಕ್ಕಂತಹ ದಿವಸ ಈ ದಿನ। ಜ್ಯೇಷ್ಠ ನಕ್ಷತ್ರ ಬೆಳಗ್ಗೆ ಮುಗಿದು ಮೂಲಾ ನಕ್ಷತ್ರವೂ ಕೂಡ ಆರಂಭವಾಗ್ತಾ ಇದೆ। ಹಾಗಾಗಿ ಈ ಒಂದು ನಕ್ಷತ್ರ ದೋಷ ಇರತಕ್ಕಂಥವರು ಕೂಡ ಇವತ್ತು ಮಾಡತಕ್ಕಂತಹ ಪೂಜೆ ಮತ್ತು ಪ್ರಾರ್ಥನೆಗಳೇನಿದೆ ಇದರಿಂದ ಸಾಕಷ್ಟು ಅನುಕೂಲ ಆಗುವಂತಹ ಒಂದು ದಿವಸ ಅಂತ ಹೇಳಿ ತಿಳಿಸಬಹುದಾಗಿದೆ। ಸರಿ ಗುರುಗಳೇ, ವೀಕ್ಷಕರೇ, ಇನ್ನು ಮನುಷ್ಯ ಅಂದ ಮೇಲೆ ಕಷ್ಟಗಳು ಇದ್ದದ್ದೇ, ಆ ಕಷ್ಟಗಳಿಗೆ ಪರಿಹಾರ ಹುಡುಕೋದೆ ज्योतिष्य शास्त्र मूलक। सो हीगिरुवाग अनेक कष्ट नडुवे मत्तोंदु कष्ट अंत नावु अनेकरिगे इदु भावस्ता इद्दारे। याकंद्रे मदुवे आगुत्ते, मदुवे आद बळिक मदुवे मुरिदु बीळुत्ते, मत्ते पुनर्विवाहवन्न मनेयल्लि ओत्ताय माडुत्तिर्तारे पोषकरु। आदरे अवरिगे इच्छे इरोदिल्ल, मत्तोंदु कडे अवरिगे इच्छे इद्दरू पोषकरिगे इष्टवागोदिल्ल। हागिद्रे जातक एनु हेळुत्ते, जातकदल्लिरुवंतह अडेतडेगळिगे याव रीतियागि ज्योतिष्य शास्त्रद मूलक परिहार कंडुकोळ्ळबहुदु अन्नोदन्न इवत्तिन कार्यक्रमदल्लि गुरुगळु तिळिसिकोडुत्तारे। गुरुगळे, मोदलनेदागि एरडने विवाहद भाग्य ಇದೆಯಾ ಇಲ್ವಾ ಅನ್ನೋದನ್ನ ಜಾತಕದಲ್ಲಿ ಯಾವ ಆಧಾರದ ಮೇಲೆ ಕಂಡುಹಿಡಿಯಬಹುದು ಹೇಗೆ ಅಂತ। ಹೌದು, ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಒಂದು ಎರಡು ವಿವಾಹ ಯೋಗಗಳು, ಮೂರು ವಿವಾಹ ಯೋಗಗಳು, ಕೆಲವರಿಗೆ ಮೂರಲ್ಲ ನಾಲ್ಕು ಮದುವೆ ಆದರೂ ಕೂಡ ಇನ್ನೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ। ಎರಡು ರೀತಿಯಾಗಿ ನಾವು ಇದನ್ನು ತೆಗೆದುಕೊಳ್ಳಬಹುದು। ಮೊದಲನೆಯದಾಗಿ ಒಂದು ಏಕಪತ್ನಿ ವ್ರತಸ್ಥ ಅಂತ ನಾವು ಏನು ಶ್ರೀರಾಮಚಂದ್ರನ ಹೇಳ್ತಾ ಇದ್ದೋ, ಆದರೆ ಇವತ್ತಿನಿಂದಲೇ ಎರಡು ಮದುವೆ ಮೂರು ಮದುವೆ ಮಾಡ್ಕೊಂಡು ಚೆನ್ನಾಗಿರೋರು ಕೂಡ ಇದ್ದಾರೆ। ಆದರೆ ಒಂದೇ ಮದುವೆ ಆಗಿನೂ ಕೂಡ ಕಷ್ಟಪಡ್ತಾ ಇರತಕ್ಕಂತವರು ಕೂಡ ಇದ್ದಾರೆ। ಅಥವಾ ಒಂದು ಮದುವೆಯನ್ನು ಮಾಡಿಕೊಂಡು ಅದೇನೋ ಕಾರಣಾಂತರಗಳಿಂದ ಡಿವೋರ್ಸ್ ಆಗುತ್ತೆ, ಮುರಿದು ಬೀಳುತ್ತೆ, ಅಥವಾ ಇಲ್ಲಿ ವೈಧವ್ಯಗಳು ಪ್ರಾಪ್ತವಾಗುತ್ತೆ, ಗಂಡನನ್ನು ಹೆಂಡತಿ ಕಳ್ಕೊಳ್ಳೋದು, ಹೆಂಡತಿಯನ್ನು ಗಂಡ ಕಳ್ಕೊಳ್ಳೋದು, ಈ ರೀತಿಯಾದಂಥದ್ದು ಕೂಡ ನಡೀತಾ ಇರುತ್ತೆ। ಇದೆಲ್ಲವನ್ನೂ ಕೂಡ ನಮ್ಮ ಜನ್ಮ ಜಾತಕಗಳು ನಮಗೆ ತೋರಿಸುವಂತೆಯೂ ಕೂಡ ಇರುತ್ತೆ। ಕಾರಣ ನಾವು ಜಾತಕದ ಸಪ್ತಮ ಭಾವವನ್ನು ನೋಡಿದಾಗ, ಏಳನೇ ಸ್ಥಾನವನ್ನು ನೋಡಿದಾಗ ಕೆಲವರು ಅಷ್ಟರೇಖೆಗಳನ್ನು ಕೂಡ ಹೇಳ್ತಾರೆ, ನಿಮಗೆ ಎರಡು ಮದುವೆ ಯೋಗ ಇದೆ, ಮೂರು ಮದುವೆ ಯೋಗ ಇದೆ ಅಂತ ಹೇಳ್ತಾರೆ। ಆದರೆ ಕೆಲವೊಂದು ರೇಖೆಗಳು ಹೊಸದಾಗಿ ಮೂಡಬಹುದು, ಕೆಲವೊಂದು ರೇಖೆಗಳು ಅಳಸಿ ಹೋಗಬಹುದು, ಆದರೆ ಜಾತಕದಲ್ಲಿ ಆ ರೀತಿ ಅಲ್ಲ। ಜಾತಕದ ಸಪ್ತಮ ಭಾವ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಈ ವ್ಯಕ್ತಿಗೆ ಎಷ್ಟು ವಿವಾಹಗಳಾಗಬಹುದು, ಅಥವಾ ವಿವಾಹದಲ್ಲಿ ಏನು ತೊಂದರೆ ಬರುತ್ತೆ, ಅಥವಾ ವಿವಾಹ ವಿಚ್ಛೇದನ ಆಗುತ್ತಾ, ಅಥವಾ ವಿಚ್ಛೇದನ ಆದರೂ ಕೂಡ ಮತ್ತೆ ಇನ್ನೊಂದು ಮದುವೆ ಆದರೆ ಅವರು ಚೆನ್ನಾಗಿರ್ತಾರಾ, ಇಲ್ಲಿ ಮೂರು ನಾಲ್ಕು ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಕೂಡ ಹುಟ್ಟುತ್ತೆ। ಇವತ್ತಿನ ದಿನದಲ್ಲಿ ಮಕ್ಕಳ ಒಂದು ಮದುವೆಗೆ ಒಪ್ಪಿಸೋದೆ ಬಹಳ ಕಷ್ಟ। ಏನೋ ಒಂದು ಮದುವೆ ಆಗಬೇಕು ಅಂತ ಹೇಳಿದ್ರೆ ಯಾರೋ ಸ್ನೇಹಿತರನ್ನು ನೋಡಿ ಅವರ ಮದುವೆಯಾಗಿ ಚೆನ್ನಾಗಿಲ್ಲ, ಇವರ ಮದುವೆಯಾಗಿ ಚೆನ್ನಾಗಿಲ್ಲ, ಅಥವಾ ಮದುವೆಯಾಗಿ ಯಾರು ತಾನೇ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದು ಮದುವೆ ಆಗೋದೇ ಕಷ್ಟ ಇದೆ। ಅದರಲ್ಲೂ ಈ ರೀತಿ ಏನಾದರೂ ಒಂದು ದುರ್ಘಟನೆ ನಡೆದಾಗ ಆಗ ಪೋಷಕರು ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿದ್ರು ಕೂಡ ಮಕ್ಕಳು ಅದಕ್ಕೆ ಒಪ್ಪದಲ್ಲೇ ಇರತಕ್ಕಂಥದ್ದು ಕೂಡ ಇರುತ್ತೆ। ಹೀಗೆ ಹಾಗೆ ಮದುವೆ ಆಗದಲ್ಲೇ ಉಳಿತಕ್ಕಂಥವರು ಕೂಡ ಕೆಲವರು ಇರ್ತಾರೆ। ಅವರಿಗೆ ಇಚ್ಛೆ ಇದ್ದರೂ ಕೂಡ ಒಂದೊಂದು ಸಲ ಏನಾಗುತ್ತೆ, ಏನೋ ಒಂದು ಜಾತಕ ರೀತಿಯಾಗಿ ದಶಾಕಾಲಗಳು ಅಂತಕ್ಕಂಥದ್ದು ಮುಗಿದು ಹೋದಾಗ ಮತ್ತೆ ಇನ್ನೊಂದು ಮದುವೆ ಯೋಗ ಬರ್ತಕ್ಕಂಥದ್ದು ಕೂಡ ಇರಲ್ಲ। ನಾವು ಏಕಪುತ್ರ ಯೋಗ ಹೇಳ್ತೀವಿ, ಹಾಗೆ
ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದೇ ಮದುವೆ ಅಂತ ಇರುತ್ತೆ, ಆ ಮದುವೆಯೇ ತೊಂದರೆಗೆ ಸಿಕ್ಕಾಕೊಂಡ್ರೆ ಜೀವನದಲ್ಲಿ ಇನ್ನೊಂದು ಮದುವೆ ಅವನು ಮಾಡ್ಕೊಳೋದೇ ಇಲ್ಲ, ಈ ರೀತಿಯಾಗೂ ಕೂಡ ಇರುತ್ತೆ. ಹಾಗಾಗಿ ಜಾತಕದ ಸಪ್ತಮ ಭಾವ ಮತ್ತು ಸಪ್ತಮ ಗ್ರಹ ಸ್ಥಿತಿಯನ್ನು ಅನುಸರಿಸಿಕೊಂಡು ಇವತ್ತು ಬುಧವಾರ ದಿವಸ ಬುಧಗ್ರಹ ಅಂತಕ್ಕಂಥದ್ದು ಅತ್ಯಂತ ಶುಭ ಗ್ರಹ. ಆದರೆ ಬುಧಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದ್ದಾಗ ಇಲ್ಲಿ ಎರಡು ಮದುವೆ ಯೋಗಗಳು ಕಾರಣಾಂತರಗಳಿಂದ ತಪ್ಪಿ ಹೋಗಿ ಮತ್ತೆ ಪುನರ್ವಿವಾಹ ಆಗ್ತಕ್ಕಂತಹ ಒಂದು ಯೋಗವನ್ನು ಕೂಡ ಬುಧಗ್ರಹ ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಒಂದು ಜನ್ಮ ಜಾತಕಕ್ಕೆ ಅನುಗುಣವಾಗಿ ನಾವು ನೋಡಿಕೊಂಡಾಗ ನಮ್ಮ ಜಾತಕದಲ್ಲಿ ಎಷ್ಟು ವಿವಾಹಗಳ ಯೋಗ ಇದೆ ಅಥವಾ ಅದನ್ನು ಹೇಗೆ ತಪ್ಪಿಸ್ತಕ್ಕಂಥದ್ದು ಇದೆಲ್ಲರ ಒಂದು ಮಾಹಿತಿ ನಮಗೆ ಮೊದಲೇ ಸಿಗುತ್ತೆ. ಆಗ ನಾವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ. ಗುರುಗಳೇನು, ಮತ್ತೊಂದು ಕಡೆ ಪುನರ್ವಿವಾಹಕ್ಕೆ ಅಡೆತಡೆಗಳು, ನೀವು ಹೇಳಿದ ಹಾಗೆ ಮನೆಯಲ್ಲಿ ಒಪ್ಪಿದ್ರೆ ಮಕ್ಕಳು ಒಪ್ಪಲ್ಲ ಅಥವಾ ಮಕ್ಕಳು ಒಪ್ಪಿದ್ರೆ ತಂದೆ ತಾಯಿ ಒಪ್ಪಲ್ಲ ಅಥವಾ ಸರಿಯಾದಂತಹ ವರ ವಧು ಸಿಗಲ್ಲ ಅನ್ನುವಂತಹದ್ದು, ಸೊ ಯಾವ ಕಾರಣಕ್ಕಾಗಿ ಅಡೆತಡೆಗಳು ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಹುಡುಕಿಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ? ಹೌದು, ಇಲ್ಲಿ ಕಳತ್ರ ದೋಷಗಳು ಅಂತ ಹೇಳಿ ನೋಡಿದಾಗ, ಕಳತ್ರ ದೋಷ ಅಂದರೆ ವಿವಾಹ ವಿಚಾರವಾಗಿ ಬರತಕ್ಕಂತಹ ದೋಷಗಳು ಅಂತ ಹೇಳಿ, ಯಾರ ಜಾತಕದಲ್ಲಿ ಶುಕ್ರ ನೀಚಸ್ಥಾನದಲ್ಲಿರುವಂಥದ್ದು ಅಥವಾ ದುಸ್ಥಾನದಲ್ಲಿರುವಂಥದ್ದು, ಕನ್ಯಾ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದಾಗಿರ್ಬೋದು, ಆರನೇ ಮನೆ, ಎಂಟನೇ ಮನೆ ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರನಿದ್ದಾಗ ಸಾಂಸಾರಿಕ ಸುಖ ಮತ್ತು ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗೆ ಸಪ್ತಮಾಧಿಪತಿಯು ದುಸ್ಥಾನದಲ್ಲಿದ್ದಾಗ ಅಥವಾ ಪಾಪಗ್ರಹದ ದೃಷ್ಟಿಗೆ ಒಳಗಾದಾಗ, ಸಪ್ತಮದಲ್ಲಿ ಪಾಪಗ್ರಹಗಳಿದ್ದಾಗ, ಹೀಗೆ ಮನುಷ್ಯ ಎಷ್ಟೇ ವಿವಾಹ ಆದರೂ ಕೂಡ ನಾವು ಮೊದಲನೇದಾಗಿ ತಿಳ್ಕೊಳ್ಳೋ ವಿಚಾರ ಏನು ಅಂದರೆ, ಯಾಕೆ ವಿವಾಹಗಳು ವಿಚ್ಛೇದನವಾಗುತ್ತೆ ಅಥವಾ ಯಾಕೆ ವೈಧವ್ಯಗಳು ಪ್ರಾಪ್ತವಾಗುತ್ತೆ, ಈ ಎರಡು ವಿಚಾರವನ್ನು ನಾವು ಮೊದಲೇ ತಿಳ್ಕೊಂಡ್ರೆ ಎರಡನೇದಾದರೂ ಕೂಡ ಇದು ಪುನಃ ಅದು ರಿಪೀಟ್ ಆಗ್ಬೋದು, ಪುನಃ ಆ ಸಮಸ್ಯೆ ಮತ್ತೆ ನಮ್ಮನ್ನು ಕಾಡಿಸ್ಬೋದು, ಮತ್ತೆ ಈ ತೊಂದರೆಗಳಾಗ್ಬೋದು. ಅದಕ್ಕೋಸ್ಕರವಾಗಿ ಮೊದಲು ಯಾವ ಸಮಸ್ಯೆಯಿಂದ ನಮ್ಮ ವಿವಾಹ ಜೀವನಕ್ಕೆ ತೊಂದರೆ ಇದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಹಾಗೆಯೇ ಆ ವಿವಾಹ ಪೂರ್ವದಲ್ಲಿ ಮಾಡಬಹುದಾದಂತಹ ಶಾಂತಿ ಅಥವಾ ಪರಿಹಾರಗಳೇನಿರುತ್ತೆ ಅದನ್ನು ಯಾರು ಒಂದು ವಿವಾಹ ಆಗಿಬಿಟ್ಟಿದೆ ಅದೇನು ತೊಂದರೆ ಆಯಿತು ಅಂತ ಹೇಳಿ ಪುನಃ ಬಿಡ್ತಕ್ಕಂಥದ್ದಲ್ಲ, ಮತ್ತೆ ಪುನಃ ಮದುವೆ ಆಗಬೇಕಾದರೂ ಕೂಡ ಸ್ವಲ್ಪ ಎಚ್ಚರಿಕೆ ಅಂತಕ್ಕಂಥದ್ದು ಬೇಕು. ಮತ್ತು ಇವತ್ತಿನ ಕಾಲಗಳಲ್ಲಿ ಈ ಸಾಲಾವಳಿಯನ್ನು ನೋಡ್ತಕ್ಕಂಥದ್ದು ಹೇಗಿದೆ ಅಂದರೆ, ಇಬ್ಬರ ನಕ್ಷತ್ರಗಳನ್ನು ತೆಗೆದುಕೊಂತಾರೆ, 36 ಗುಣ ಬಂತು, 34 ಗುಣ ಬಂತು ಅಥವಾ 30 ಬಂತು, 18ಕ್ಕಿಂತ ಹೆಚ್ಚು ಬಂದರೆ ಯಾರು ಬೇಕಾದ್ರೂ ಮದುವೆಯನ್ನು ಮಾಡ್ಬೋದು ಅಥವಾ ಮಹಾನಕ್ಷತ್ರಗಳಿದ್ದಾಗ ಮದುವೆ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಇಬ್ಬರ ಜಾತಕವನ್ನು ಹೊಂದಾಣಿಕೆ ಮಾಡಿ ಮದುವೆ ಮಾಡಿದಾಗ ಅವರಲ್ಲಿ ಅನ್ಯೋನ್ಯತೆಯೂ ಕೂಡ ಬರುತ್ತೆ, ಅಥವಾ ಒಬ್ಬರ ಜಾತಕದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಇನ್ನೊಬ್ಬರ ಜಾತಕದಿಂದ ಪರಿಹಾರ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಅಲ್ಲಿ ಏನೋ ಒಂದು ಅಷ್ಟಮ ಭಾವದಲ್ಲಿ ಏನೂ ಕೂಡ ಪಾಪಗ್ರಹ ಇದ್ದು ಇಲ್ಲಿ ಹುಡುಗಿಯ ಜಾತಕದಲ್ಲಿ ಅದಕ್ಕೆ ಸರಿಹೊಂದುವಂತಹ ಗುರುವಿನ ಆಶೀರ್ವಾದ ಅನುಗ್ರಹಗಳಿದ್ದಾಗ ಆ ವೈಧವ್ಯಗಳು ಏನು ಪ್ರಾಪ್ತವಾಗುತ್ತೆ ಅದನ್ನು ತಪ್ಪಿಸುವಂತಹ ಯೋಗಗಳು ಕೂಡ ಇರುತ್ತೆ. ಹಾಗಾಗಿ ಎರಡು ಜಾತಕಗಳನ್ನು ನಾವು ಪಕ್ಕ ಹಿಡಿದು ನೋಡಿದಾಗ ಅದಕ್ಕೆ ಸರಿಯಾದಂತಹ ಒಂದು ಫಲ ಅಥವಾ ಸರಿಯಾದಂತಹ ಒಂದು ಜಾತಕ ಮ್ಯಾಚಿಂಗ್ ಮಾಡ್ತಕ್ಕಂಥದ್ರಿಂದ ಮುಂದಾಗಬಹುದಾದಂತಹ ತೊಂದರೆ ಮತ್ತು ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಅಂತ ಹೇಳಿ ತಿಳಿಸ್ಬೋದಾಗಿದೆ. ಸರಿ ಗುರುಗಳೇ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ ಅವ್ರನ್ನ. ಅಜಯ್ ಅಂತ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ಸರ್ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಅಜಯ್ ಅವರೇ? ನಮ್ಮ ಬಗ್ಗೆ ಮೇಡಮ್, ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಮೇಡಮ್, 1/4/1990. 1/4/1990. ಹುಟ್ಟಿದ ಸಮಯ? ಮೇಡಮ್, ಸಮಯ ತಿಳಿಸ್ಕೊಡಿ ಸರ್. ಸಮಯ ಸಂಜೆ 7 ಗಂಟೆ ಮೇಡಮ್. ಸಂಜೆ 7 ಗಂಟೆ. ಸ್ಥಳ? ಸ್ಥಳ ಮೇಡಮ್, ಬಸವಾಪಟ್ಟಣ, ಚನ್ನಗಿರಿ ತಾಲೂಕು ಮೇಡಮ್. ಓಕೆ, ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ, ಏನ್ ಪ್ರಶ್ನೆ ಇದೆ? ನಮ್ದು ಏಜ್ 33 ಆಗಿದೆ, ಇನ್ನೂ ಮದುವೆ ಆಗಿಲ್ಲ. ಏನ್ ಕಾರಣ ಇದೆ, ಯಾವಾಗ ಮದುವೆ ಆಗ್ಬಹುದು ಅನ್ನೋ ಪ್ರಶ್ನೆ ಇದೆ. ಮೊದಲನೇದಾಗಿ ಇಲ್ಲಿ ಆರಿದ್ರ ನಕ್ಷತ್ರ, ನಕ್ಷತ್ರ ದೋಷ ಇತ್ಯಾದಿ ಏನು ಕೂಡ ಇಲ್ಲ, ಆದರೆ ವಿವಾಹ ಸ್ಥಾನ ಸಪ್ತಮಾಧಿಪತಿ ಗುರು 10ನೇ ಮನೆಯಲ್ಲಿ ಬುಧನ ಮನೆಯಲ್ಲಿರುವಂಥದ್ದು, ಆದರೆ ಸೂರ್ಯ 7ನೇ ಮನೆಯಲ್ಲಿದ್ದರೆ, ಬಹಳಷ್ಟು ಮಂದಿ ಹೇಳ್ತೀನಿ ಸೂರ್ಯ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ, ದೇವರ ರೂಪ ಎಲ್ಲವೂ ಓಕೆ, ಆದರೆ ಸೂರ್ಯ ಸಪ್ತಮ ಭಾವದಲ್ಲಿದ್ದಾಗ ವಿವಾಹಗಳು ವಿಳಂಬ ಆಗುವಂಥದ್ದು ಅಥವಾ ವಿವಾಹ ಆಗದಲ್ಲೇ ಇರತಕ್ಕಂಥ ಒಂದಷ್ಟು ಯೋಗಗಳನ್ನು ಕೂಡ ಕೊಡ್ತಕ್ಕಂಥದ್ದಿದೆ. ಶುಕ್ರ ದುಸ್ಥಾನದಲ್ಲಿ ಅಂತ ಹೇಳ್ತಾ ಇದೆ. ಹಾಗೆ 6ನೇ ಮನೆಯಲ್ಲಿ ಶುಕ್ರ, 5ಮ ಕುಜ ದೋಷ, ಕುಜ ಉಚ್ಚ ಸ್ಥಾನದಲ್ಲಿ 5ನೇ ಮನೆ ರಾಹು ಮತ್ತು ಶನಿ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಗಮನಿಸಿದಾಗ ಇಲ್ಲಿ ಕಳತ್ರ ದೋಷ ಅಥವಾ ವಿವಾಹಕ್ಕಾಗ್ತಕ್ಕಂಥ ತೊಂದರೆ ಮತ್ತು ದೋಷಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. 2024ರವರೆಗೂ ಕೂಡ ನಿಮಗೆ ಗುರುದಿಶೆ ಅಂತಕ್ಕಂಥದ್ದಿದೆ. ಈ ಗುರುದಿಶೆಯಲ್ಲೇ ಆದಷ್ಟು ವಿವಾಹವನ್ನು ಆಗಬೇಕು. 24ರ ನಂತರ ಮಾರ್ಚ್ 2024 ಅದಾದ ಮೇಲೆ ಯೋಗಗಳು ಕೂಡಿ ಬರೋದು ಬಹಳ ಕಷ್ಟ, ಶನಿದಶೆ ಬರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ, ಆ ರೀತಿಯಾಗಿ ಮಾಡ್ಕೊಬೋದು. ಈಗಿನ ಸಂದರ್ಭಕ್ಕೆ
ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ಭಾನುವಾರ ದಿವಸದಲ್ಲಿ ಗಿರಿಜಾ ಕಲ್ಯಾಣವನ್ನು ಮಾಡಿಸುವಂಥದ್ದು ಅಥವಾ ಹರಕೆಯನ್ನು ಮಾಡ್ಕೊತಕ್ಕಂಥದ್ದನ್ನು ಮಾಡಿ ಮತ್ತು ಇಲ್ಲಿ ಭಾನುವಾರ ದಿವಸಗಳಲ್ಲಿ ಸಾಧ್ಯವಾದಷ್ಟು ಕೂಡ ಗೋಧಿಯನ್ನು ದಾನ ರೂಪದಿಂದ ಕೊಡೋದು ಅಥವಾ ಗೋಧಿಯ ಪದಾರ್ಥವನ್ನಾದರೂ ಕೂಡ ದಾನ ಮಾಡ್ಬೋದು. ಇದರ ಜೊತೆಯಲ್ಲೇ ಒಂದು ಸ್ವಯಂರಕಳಾ ಪಾರ್ವತಿ ಯಂತ್ರದ ವಿಚಾರ ಹೇಳ್ತಾ ಇರ್ತೇನೆ ಮತ್ತು ಹಾಗೆಯೇ ಕೂಡ ಒಂದು ಚಂದ್ರಕಾಂತ ಮಣಿಯನ್ನು ಧರಿಸ್ತಕ್ಕಂಥದ್ದು. ಇದಿಷ್ಟು ಪರಿಹಾರವನ್ನು ಮಾಡ್ಕೊಳ್ಳಿ. ಆದಷ್ಟು ಶೀಘ್ರ ವಿವಾಹ ಅಂದರೆ ಮುಂದಿನ 2024 ಮಾರ್ಚ್ ಒಳಗೆ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ಬೋದು. ಶುಭವಾಗಲಿ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶ್ರೇಯಾ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೇಯಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 14/4/93. 14/4/1993. 93 ರಾತ್ರಿ 9:15ಕ್ಕೆ. 9:15ಕ್ಕೆ ರಾತ್ರಿ. ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿ. ಮೇಡಮ್ ನಮ್ದು ಮದ್ವೆ ಆಗಿದೆ, ಅದಷ್ಟು ಇದು ಆಗ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹೌದು, ಬೇಕಾದ್ರೆ. ಹಲೋ, ನಮಸ್ತೆ ಅಮ್ಮ. ಈಗ ನಿಮ್ಮ ಜಾತಕದಿಂದ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ, ಯಾಕಂದ್ರೆ ಇಬ್ಬರ ಜಾತಕವನ್ನು ನಾವು ನೋಡಿ ತಿಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ನಮ್ಮ ಆಫೀಸ್ಗೆ ಇಬ್ಬರ ಜಾತಕವನ್ನು ಕಳಿಸ್ಕೊಡಿ, ಅಲ್ಲಿ ನಾನು ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿ. ನಿಮ್ಮ ಜಾತಕದಿಂದ ಇಲ್ಲಿ ಏನಾಗ್ತದೆ ಅಂದ್ರೆ, ಶ್ರವಣ ನಕ್ಷತ್ರ ಮಕರ ರಾಶಿ, ಆದ್ರೆ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗ್ತದೆ. ಮೇಷ ವೃಶ್ಚಿಕ ಲಗ್ನದವರಿಗೆ ವಿವಾಹದಲ್ಲಿ ಸ್ವಲ್ಪ ಸುಖ ಸೌಖ್ಯ ಕಮ್ಮಿ, ಯಾಕಂದ್ರೆ ಇವ್ರು ಹೀಗೆ ಇರಬೇಕು, ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ರಾಹು ಲಗ್ನದಲ್ಲಿದ್ದು ಸಪ್ತಮ ಕೇತು 7ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಜಾತಕದಲ್ಲಿ ಕುಜದೋಷ ಇತ್ಯಾದಿ ಏನು ಕೂಡ ಇಲ್ಲ, ಆದರೆ ಸಪ್ತಮ ಕೇತು ಯಾವಾಗ್ಲೂ ಕೂಡ ವಿವಾಹ ಮತ್ತು ವೈವಾಹಿಕ ಜೀವನದಲ್ಲಿ ಕಿರಿಕಿರಿ. ಕೇತುವನ್ನು ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಅಂತ ಹೇಳ್ತೀವಿ. ಹಾಗಾಗಿ ಹಠ, ಸಿಟ್ಟು, ಕೋಪ, ಜಗಳ ಅಂತಕ್ಕಂಥದ್ದು ನಿರಂತರ ನಡೆಯುತ್ತೆ. ಇದು ಒಳ್ಳೆ ರೀತಿಯಲ್ಲೂ ಆರ್ಗ್ಯುಮೆಂಟ್ ನಡೀತಾನೇ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಕೂಡ. ಹಾಗಾಗಿ ಈ ಕೇತು ದೋಷ ಸಪ್ತಮದಲ್ಲಿರೋದ್ರಿಂದ ಇಲ್ಲಿ ಶಕ್ತಿ ಗಣಪತಿ ಅಂತ ಹೇಳ್ತೀವಿ, ದೇವಿ ಸಮೇತ ಇರತಕ್ಕಂತಹ ಗಣಪತಿ ಅಥವಾ ಲಕ್ಷ್ಮೀ ಗಣಪತಿ, ಶಕ್ತಿ ಗಣಪತಿ, ವಲ್ಲಭ ಗಣಪತಿ ಈ ರೀತಿ ಹೇಳ್ತಾರೆ. ದೇವಿ ಸಮೇತ ಇರಬೇಕು. ಆ ಒಂದು ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಮಂಗಳವಾರ ದಿನ ಹೋಗ್ತಕ್ಕಂಥದ್ದು. ಹುರುಳಿಕಾಳನ್ನು ಸ್ವಲ್ಪ ದಾನ ರೂಪದಿಂದ ಕೊಡ್ತಾ ಬನ್ನಿ, ಇದರಿಂದ ಅನುಕೂಲಗಳಾಗುತ್ತೆ. ಮನೆಯಲ್ಲಿ ಒಂದು ಐಕ್ಯಮತ್ಯ ಯಂತ್ರ ಅಂತ ಹೇಳಿ ಇಟ್ಟು ಪ್ರಾರ್ಥನೆ ಮತ್ತು ಪೂಜೆಯನ್ನು ಮಾಡ್ತಾ ಬರ್ತಾ ಇರಿ, ಇದರಿಂದ ಸಾಕಷ್ಟು ಅನುಕೂಲಗಳಾಗುತ್ತೆ. ಮುಂದಿನ ದಿನದಲ್ಲಿ ಇಬ್ಬರ ಜಾತಕವನ್ನು ಒಮ್ಮೆ ಕಳಿಸ್ಕೊಟ್ರೆ ಅದಕ್ಕೆ ಇನ್ನೂ ಏನಾದರೂ ಪರಿಹಾರ ತಿಳಿಸ್ಬೋದು ಅನ್ನೋದು ನಾನು ಹೇಳ್ತೇನೆ. ಶುಭವಾಗಲಿ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಪ್ರೀತಿ ಅಂತ ಕರೆ ಮಾಡಿದ್ದಾರೆ ಗುಲ್ಬರ್ಗಾಯಿಂದ. ನಮಸ್ತೆ ಪ್ರೀತಿ. ಹಲೋ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್. ಮಗಳ ಹೆಸರು ತಿಳಿಸ್ಕೊಡಿಮ್ಮ. ಮಗಳ ಹೆಸರು ಸೌಂದರ್ಯ ಅಂತ ಮೇಡಮ್. ಹುಟ್ಟಿದ ದಿನಾಂಕ? 9/4/2000 ಮೇಡಮ್. 9/4/2000. ಹೌದು ಮೇಡಮ್. ಹುಟ್ಟಿದ ಸಮಯ ತಿಳಿಸ್ಕೊಡಿ. ಮಧ್ಯಾಹ್ನ 12:20 ಮೇಡಮ್. 12:20. ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿಮ್ಮ. ಆಯ್ತು ಮೇಡಮ್. ನಮಸ್ತೆ. ಹಲೋ ಗುರುಗಳೇ. ನಮಸ್ತೆ ಹೇಳಿಮ್ಮ. ಮಗಳು ಏನ್ ಮಾಡ್ತಾ ಇದ್ದಾರೆ ಈಗ? ಮಗಳು MBA ಮಾಡ್ತಿದ್ದಾಳೆ ಸರ್. ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ಮಿಥುನ ಲಗ್ನದಲ್ಲಿ ಹುಟ್ಟಿರುವಂತದ್ದು. MBA ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ, ಗುರು 11ನೇ ಸ್ಥಾನದಲ್ಲಿ ಕುಜನ ಜೊತೆಯಲ್ಲಿದ್ದಾರೆ, ನೀಚ ಶನಿಯ ಒಟ್ಟಿಗೆ ಇರುವಂತದ್ದು. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಸಮಸ್ಯೆಗಳು ಬರತಕ್ಕಂಥದ್ದು ಸಹಜ. 32ನೇ ವಯಸ್ಸಿನ ನಂತರದಲ್ಲಿ ದ್ವಿತೀಯ ರಾಹು ವಿಪರೀತ ರಾಜಯೋಗವನ್ನು ಕೂಡ ಕೊಡ್ತಾರೆ. ಆದರೆ ಈಗ ನಡೀತಾ ಇರತಕ್ಕಂತಹ ಒಂದು ದಶೆಗೆ ಅನುಗುಣವಾಗಿಯೂ ಕೂಡ ಸ್ವಲ್ಪ ಸಮಸ್ಯೆಗಳು, ಯಾಕೆಂದರೆ ರಾಹು ದಶೆ ಕುಜಭುಕ್ತಿ ಕೊನೆಯ ಭಾಗದಲ್ಲಿದ್ದಾರೆ. ಹಾಗಾಗಿ 2023 ಡಿಸೆಂಬರ್ವರೆಗೂ ಕೂಡ ಈ ಒಂದು ಸಮಸ್ಯೆಗಳು ಸ್ವಲ್ಪ ಅವರಲ್ಲಿ ಇದ್ದೇ ಇರುತ್ತೆ. 22 ಡಿಸೆಂಬರಿಂದ ಆರಂಭ ಆಯಿತು ಕಳೆದ ವರ್ಷದಿಂದ ಈ ಒಂದು ಸಮಸ್ಯೆ ಆರಂಭ ಆಯಿತು, ಈ ಡಿಸೆಂಬರ್ವರೆಗೂ ಕೂಡ ಇರುತ್ತೆ. ಈ ಭುಕ್ತಿಯಲ್ಲಿ ಅಥವಾ ಈ ದಶಾಕಾಲದಲ್ಲಿ ಏನು ಮಾಡಬಹುದು ಅಂತ ಹೇಳಿ, ಕುಜ ಮತ್ತು ರಾಹು ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹರು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು, ನಾಗರಕಲ್ಲಿಗೆ ಸ್ವಲ್ಪ ಹಾಲಾಕಿ ಪ್ರಾರ್ಥನೆ ಮಾಡ್ಬೋದು, ಮತ್ತು ಎಜುಕೇಷನ್ ವಿಚಾರದಲ್ಲಿ ಯಾವಾಗಲೂ ಕೂಡ ಮುಖ ಇಲ್ಲದೇ ಇರತಕ್ಕಂಥ ದೇವರ ಹಯಗ್ರೀವರ ಒಂದು ಪ್ರಾರ್ಥನೆ. ಕಾರಣ ಈ ರಾಹುದೋಷ ಇರಲಿ ಅಥವಾ ಕುಜದೋಷ ಇರಲಿ, ಇದು ಯಾವುದೇ ಇದ್ರೂ ಕೂಡ ಹಯಗ್ರೀವರ ಧ್ಯಾನ ಮಂತ್ರ ಅಥವಾ ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು, ಹಯಗ್ರೀವ ಚಕ್ರವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಲಿ. ಇದರಿಂದ ಪರೀಕ್ಷೆ ವಿಚಾರ ಏನಿದೆ ಈ ತೊಂದರೆಗಳೆಲ್ಲ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಅಷ್ಟಮ ಮಾಂಗಲ್ಯ ಸ್ಥಾನದಲ್ಲಿ ಕೇತು ಇದೆ, ಸಪ್ತಮಾಧಿಪತಿ ಗುರು ನೀಚ ಶನಿ ಒಟ್ಟಿಗೆ ಇರೋದ್ರಿಂದಾಗಿ ಹಾಗಾಗಿ ವಿವಾಹ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮದುವೆ ಮಾಡಬೇಕು. ಯಾಕೆಂದರೆ ಒಳ್ಳೆಯ ಸಂಬಂಧ ಯಾವುದೋ ಬಂತಲ್ಲ ಅಂತ ಮಾಡೋದಲ್ಲ, ಸರಿಯಾಗಿ ನೋಡಿ ಪರಿಶೀಲನೆ ಮಾಡಿ ಮಾಡ್ತಕ್ಕಂಥದ್ದನ್ನು ಮಾಡಿ. ಇಲ್ಲಿ ವಿಳಂಬಗಳನ್ನು ಸೂಚಿಸ್ತಾರೆ, ಆದರೆ ವಿಳಂಬ ಆದರೂ ಪರವಾಗಿಲ್ಲ, ಯಾವುದೇನೂ ತೊಂದರೆ ಇಲ್ಲ. ಮುಂದಿನ 3 ವರ್ಷಗಳಲ್ಲಿ ಅಂದರೆ 2026ರಲ್ಲಿ ಒಂದು ವಿವಾಹ ಯೋಗ ಎಲ್ಲವೂ ಕೂಡ ಕೂಡಿ ಬರುತ್ತೆ, ಗುರುಭುಕ್ತಿಯಲ್ಲಿ ಕೂಡಿ ಬರುತ್ತೆ, ಆಗ ಅನುಕೂಲ ಆಗುತ್ತೆ. ಶುಭವಾಗಲಿ ಅಮ್ಮ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಈಗ ಅರ್ಚನಾ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರ್ಚನಾ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿಮ್ಮ.
14/6/1980 ಸಮಯ ಹುಟ್ಟಿದ ಸಮಯ 10:30 ರಾತ್ರಿ ರಾತ್ರಿ 10:30 ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಮಾ ನಮಸ್ತೆ ನಮಸ್ತೆ ಗುರುಗಳೇ ನಮಸ್ತೆ ಹೇಳಿ ಏನು ಪ್ರಶ್ನೆ ಇದೆ ಇದು ನಾನೊಂದು ಮನೆ ತಗೋಬೇಕು ಅಂತ ಯೋಚನೆ ಮಾಡಿದ್ದೇನೆ ನನಗೆ ಅದು ಹೇಗೆ ಆಗಿ ಬರ್ತದೆ ಮತ್ತೆ ದಾಂಪತ್ಯ ಜೀವನದ ಬಗ್ಗೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದು ಮಕರ ಲಗ್ನದಲ್ಲಿ ಹುಟ್ಟಿದ್ದೀರಾ ಹಾಗೆ ಲಗ್ನ ಕೇತು ಮತ್ತು ಸಪ್ತಮ ರಾಹು ಅಷ್ಟಮ ಕುಜದೋಷ ಗುರು ಒಟ್ಟಿಗೆ ಕುಜ ಇರೋದ್ರಿಂದ ಈ ಕುಜದೋಷದ ಬಗ್ಗೆ ಏನು ನೀವು ಗಾಬರಿ ಆಗುವಂತದ್ದು ಅವಶ್ಯಕತೆ ಇಲ್ಲ ಬಹಳಷ್ಟು ಮಂದಿ ಹೆದರ್ಕೊಂತಾರೆ ಗುರು ಸಂಯೋಗ ಇದೆಯಲ್ಲ ಇದು ಕುಜದೋಷವನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂತಹ ಯೋಗ ಶನಿಯೂ ಅದರ ಜೊತೆಯಲ್ಲೇ ಕೂಡ ಇರೋದ್ರಿಂದಾಗಿ ಆದರೆ ಸ್ವಲ್ಪ ಕಿರಿಕಿರಿಗಳು ಬರತಕ್ಕಂಥದ್ದು ಸಹಜ ಈಗ ಮನೆ ಕಟ್ತಕ್ಕಂತಹ ಯೋಗದ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರೆ ಚತುರ್ಥಾಧಿಪತಿ ಕುಜ ಗುರು ಒಟ್ಟಿಗೆ ಮತ್ತು ಶನಿಯೊಂದಿಗೆ ಕುಳಿತಿರ್ತಕ್ಕಂತಹ ಒಂದು ಯೋಗ ಜಾತಕದಲ್ಲಿದೆ ಈಗ ನಡೀತಾ ಇರತಕ್ಕಂತಹ ದಶಾಕಾಲಗಳೇನಿದೆ ಇದು ಬುಧದಶೆಯಲ್ಲಿ ನೀವು ಈಗ ನಡೀತಾ ಇದೆ ಹಾಗಾಗಿ ಈ ಒಂದು ಬುಧದಶೆ ಗುರುಭುಕ್ತಿ 2024 ಅಂತ್ಯಕ್ಕೆ ನೀವು ಮನೆ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಕನಸೇನಿದೆ ಇದು ನನಸಾಗ್ತಕ್ಕಂಥದ್ದು ಕೂಡ ಇದೆ ರಾಹು ಸಪ್ತಮ ಭಾವದಲ್ಲಿರೋದ್ರಿಂದ ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗುವಂಥದ್ದು ಪ್ರತಿ ಮಂಗಳವಾರ ಸಾಯಂಕಾಲ ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಬನ್ನಿ ಸ್ವಲ್ಪ ಕೆಂಪು ಹೂವನ್ನು ಮತ್ತು ತುಳಸಿಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ ಬಂದಲ್ಲಿ ಸ್ವಲ್ಪ ಅನುಕೂಲತೆಗಳಾಗುತ್ತೆ ಈ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಸರಿ ಇಲ್ಲ ತೊಂದರೆ ಇದೆ ಅಂದಾಗಲೆಲ್ಲ ಕೂಡ ನಾನು ಹೇಳ್ತೇನೆ ಐಕ್ಯಮತ್ಯ ಯಂತ್ರವನ್ನು ಇಡ್ಬೋದು ಅಥವಾ ಐಕ್ಯಮತ್ಯ ಸೂಕ್ತ ಅಂತಲೇ ವೇದದಲ್ಲಿ ಬರುತ್ತೆ ಬಹಳಷ್ಟು ಕಡಿಮೆ ಮಂದಿ ಇದರ ಪಾರಾಯಣ ಇತ್ಯಾದಿಯನ್ನು ಮಾಡ್ತಾರೆ ಹಾಗಾಗಿ ಅದರ ಪುರೋಹಿತರು ಯಾರಾದರೂ ಮಾಡಿಕೊಟ್ರೆ ಆ ಪಾರಾಯಣವನ್ನು ಮನೆಯಲ್ಲಿ ಮಾಡಿಸಿ ಇದರಿಂದ ಖಂಡಿತ ಅನುಕೂಲ ಆಗುತ್ತೆ ಶುಭವಾಗಲಿ ಅಮ್ಮ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಇದೀಗ ಪಾರು ಅಂತ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತಮ್ಮ ಮಳೆಯರ್ ಬಗ್ಗೆ ಕೇಳೋದಿತ್ತು ಅವ್ರ ಹೆಸರು ಹೆಸರು ಸತ್ಯನಾರಾಯಣ ರೀ ಹುಟ್ಟಿದ 27/11 1982 ರೀ ಓಕೆ ಹುಟ್ಟಿದ ಸಮಯ 3:28 ರೀ ಮಧ್ಯರಾತ್ರಿನ ಅಥವಾ ಮಧ್ಯಾಹ್ನನ ರಾತ್ರಿ ರೀ ರಾತ್ರಿ ಓಕೆ ಪ್ರಶ್ನೆ ಏನಿದೆ ಕೇಳಿಮ್ಮ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರು ಅಷ್ಟೇ ಸ್ವಲ್ಪ ಜಗಳ ಬಾಳ ಮಾಡ್ತಾರ ರೀ ಗಂಡ ಹೆಂಡತಿ ಅದ್ರ ಬಗ್ಗೆ ಅವ್ರದ್ದು ಸಿಂಹ ರಾಶಿ ಇವ್ರದ್ದು ಮೇಷರಾಶಿ ಯಾಕೆ ಬರಲ್ಲ ಅಂತ ಅಂದ್ರಂತ್ರಿ ಅದಕ್ಕೆ ಕೇಳಕ್ ಇಲ್ಲಮ್ಮ ಮೇಷರಾಶಿ ಬರಲ್ಲ ಇದು ಬಂದು ರೇವತಿ ನಕ್ಷತ್ರ ಮೀನ ರಾಶಿ ಆಗ್ತದಮ್ಮ ಒಂದು ಆಯ್ತಾ ಇಲ್ಲಿ ಸಿಂಹ ರಾಶಿಗಾಗ್ಲಿ ಹಾಗೆ ಮೀನರಾಶಿಗಾಗಲಿ ಅಥವಾ ಮೇಷರಾಶಿ ಆದರೂ ಕೂಡ ಯಾವುದು ಏನು ಸಮಸ್ಯೆಗಳಿಲ್ಲ ತೊಂದರೆ ಇಲ್ಲ ಮೊದಲನೇದಾಗಿ ಕಾರಣಗಳಿರುತ್ತೆ ಸಪ್ತಮ ಶನಿ ಶನಿ 7ನೇ ಸ್ಥಾನದಲ್ಲಿ ಇದ್ದಾರೆ 7ನೇ ಸ್ಥಾನದಲ್ಲಿ ಇರತಕ್ಕಂಥ ಶನಿ ಕಿರಿಕಿರಿಗಳಂತ ಇರ್ತಾರೆ ಏನೇ ಜಗಳಗಳಾದರೂ ಕೂಡ ಹೊಂದ್ಕೊಂಡು ಹೋಗುವಂತಹ ಒಂದು ಗುಣ ಸ್ವಭಾವ ಮುಂದೆ ಬಂದೇ ಬರುತ್ತದೆ ಅಥವಾ ಶನಿ ಯಾವಾಗಲೂ ಕೂಡ ಹೊಂದ್ಕೊಂಡು ಹೋಗಿ ಅಂತ ಹೇಳಿ ಬುದ್ಧಿಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಮಂಗಳ ದೋಷ ಇದೆ ಸರ್ಪದೋಷ ಇದೆ ಅದಿದೆ ಇದಿದೆ ಅಂತ ಏನು ಶಾಂತಿ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಶನಿ ಸಪ್ತಮ ಭಾವದಲ್ಲಿ ಇರೋದ್ರಿಂದಾಗಿ ಸಾಧ್ಯವಾದಷ್ಟು ಕೂಡ ಇಲ್ಲಿ ಬನ್ನಿ ಮರ ಅಂತ ಇರುತ್ತೆ ಬನ್ನಿ ಮರಕ್ಕೆ ಹೋಗಿ ಶಮೀ ವೃಕ್ಷ ಅಂತ ಹೇಳ್ತೀವಲ್ಲ ಅದು ಹೋಗಿ ಶನಿವಾರ ದಿವಸದಲ್ಲಿ ಸ್ವಲ್ಪ ಪ್ರದಕ್ಷಿಣೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಕಪ್ಪು ಬಣ್ಣದ ವಸ್ತುವಿನಿಂದ ಸ್ವಲ್ಪ ದೃಷ್ಟಿಯನ್ನು ತೆಗೆದುಹಾಕುವಂಥದ್ದು ಮನೆ ಮೇಲಾಗಲಿ ವ್ಯಕ್ತಿಗಳ ಮೇಲಾಗಲಿ ದೃಷ್ಟಿ ಹೆಚ್ಚಿಗೆ ಇದ್ದಾಗ ಈ ಸಮಸ್ಯೆ ಕಾಣಿಸುತ್ತೆ ಆ ದೃಷ್ಟಿ ಪರಿಹಾರವನ್ನು ಆಗಾಗ ಮಾಡುವಂಥದ್ದು ಕೂಡ ಒಳ್ಳೆಯದು ಇದಿಷ್ಟು ಪರಿಹಾರಗಳನ್ನು ಮಾಡ್ತಾ ಬರಲಿ ಇಬ್ಬರಲ್ಲಿರ್ತಕ್ಕಂಥ ಜಗಳ ಅಥವಾ ವೈಮನಸ್ಸುಗಳೇನಿದೆ ಇದು ಕಡಿಮೆ ಆಗ್ತದೆ ಮುಂದಿನ ದಶಾಭುಕ್ತಿಗಳು ಅಂತಕ್ಕಂಥದ್ದು ಏನಿದೆ ಈಗ ರವಿದಶೆ ಅಂತಕ್ಕಂಥದ್ದು 2024 ಮುಕ್ತಾಯ ಆಗುತ್ತೆ ಆ ಮಾರ್ಚ್ ನಂತರ ಸಾಕಷ್ಟು ಒಂದು ಹೊಂದಾಣಿಕೆ ಇವೆಲ್ಲವೂ ಕೂಡ ಬರುತ್ತೆ ಶುಭವಾಗಲಿ ಅಮ್ಮ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇದೀಗ ಬೆಂಗಳೂರಿನಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ ಬಗ್ಗೆ ಮೇಡಮ್ ಮಂಜುನಾಥ್ ರೆಡ್ಡಿ ಅಂತ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ 21/8/1976 ಓಕೆ ಸಮಯ ಸಮಯ ಗೊತ್ತಿಲ್ಲ ಮೇಡಮ್ ಓಕೆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿ ಸರ್ ನಮಸ್ತೆ 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 ಒಂದು ಅಂದಾಜು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಏನು ಗೊತ್ತಿಲ್ಲ ಬೆಳಿಗ್ಗೆ ಸಮಯದಲ್ಲಿ ಹುಟ್ಟಿರಬೇಕು ಅಂತ ಹೇಳಿ ಕಾರಣ ಇಷ್ಟೇ ಇಲ್ಲಿ ನಕ್ಷತ್ರವನ್ನ ನೋಡುವಂಥದ್ದಷ್ಟೇ ಹಾಗಾಗಿ ಇಲ್ಲಿ ಲಗ್ನ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಸಿಗೋದಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ ಏನ್ ಪ್ರಶ್ನೆ ಇದೆ ಪ್ರಶ್ನೆ ಅದೇ ಡ್ರೈವಿಂಗ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟಗಳು ಇದೆ ಖಂಡಿತ ಒಂದು ಕರ್ಮಾಧಿಪತಿಯ ಕೆಲಸ ಇತ್ಯಾದಿಯನ್ನ ಮಾಡಬೇಕು ಹಾಗೆ ಭಾಗ್ಯಾಧಿಪತಿನೂ ನೋಡಬೇಕು ಅಂತ ಹೇಳ್ತೇವೆ ನಿಮಗೆ ಭಾಗ್ಯಾಧಿಪತಿ 9ನೇ ಮನೆ ಅಧಿಪತಿ ಬಂದು ಶನಿ ಹಾಗಾಗಿ ಮತ್ತು 10ಮ ಸ್ಥಾನಕ್ಕೆ ಗುರುವಿನ ಆಶೀರ್ವಾದ ಅನುಗ್ರಹನೂ ಕೂಡ ಇದೆ
ಅದಕ್ಕೋಸ್ಕರವಾಗಿ ಇಲ್ಲಿ ಡ್ರೈವಿಂಗ್ ಕೆಲಸ ಏನು ಮಾಡ್ತಾ ಇದ್ದೀರಾ ಇದನ್ನು ಮುಂದುವರಿಸಿ, ತೊಂದರೆ ಇಲ್ಲ. ಇದರ ಜೊತೆಯಲ್ಲೇ ಗುರು ಸಂಬಂಧಿತವಾದಂಥ ಕೆಲಸ ಅಂತ ಹೇಳ್ತೇವೆ. ಗುರು ಸಂಬಂಧಿತ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ಗೆ ಅಥವಾ ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಇದೆಲ್ಲ ಗುರುವಿನ ಸ್ಥಾನಗಳು. ಇಲ್ಲಿ ಏನಾದರೂ ಕೂಡ ನೀವು ಡ್ರೈವಿಂಗನ್ನು ಅಂದರೆ ನಿಮ್ಮ ವೆಹಿಕಲ್ಸ್ನ ಅಟ್ಯಾಚ್ ಮಾಡುವಂಥದ್ದು ಇರ್ಬೋದು ಅಥವಾ ಅಲ್ಲಿ ನೀವು ಕೆಲಸ ಮಾಡುವಂಥದ್ದು, ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಳ್ಳಿ. ನೀವೆಲ್ಲೋ ಹೊರಗಡೆ ಟ್ರಾವೆಲಿಂಗ್ ಹೋಗ್ತಾ ಇದ್ದರೆ ಅದನ್ನು ಬಿಟ್ಟು ಸಾಧ್ಯವಾದ ಸ್ಕೂಲ್ ವ್ಯಾನ್ ಇರ್ಬೋದು ಅಥವಾ ಕಾಲೇಜ್ ಬಸ್ ಇರ್ಬೋದು, ಈ ರೀತಿಯಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡ್ರೆ ಅನುಕೂಲ ಹೆಚ್ಚಾಗಿ ಆಗ್ತಕ್ಕಂಥದ್ದು ಕೂಡ ಇದೆ. ಮತ್ತು ಇದರ ಜೊತೆಯಲ್ಲೇ ಗುರು ಬಂದು ಮಧ್ಯವರ್ತಿಯಾಗಿ ಮಾಡ್ತಕ್ಕಂತಹ ಕೆಲಸಗಳಿಗೂ ಸಹಾಯಕವಾಗ್ತಾರೆ. ಏನಾದರೂ ಕೊಡಿಸುವುದು, ಮಾರಿಸುವುದು, ಈ ರೀತಿಯಾದಂಥದ್ದನ್ನು ಕೂಡ ಜೊತೆಗೆ ಅಳವಡಿಸ್ಕೊತಾ ಹೋಗಿ, ಇದರಿಂದ ಅನುಕೂಲ ಆಗುತ್ತೆ. ಈಗಿರ್ತಕ್ಕಂತಹ ಸಮಯಕ್ಕೆ ಏಪ್ರಿಲ್ ನಂತರ ಅಂದರೆ ಮೇಯಿಂದ ಒಂದಷ್ಟು ಅನುಕೂಲಗಳಾಗುತ್ತೆ. ಆದಷ್ಟು ಒಂದು ಯೆಲ್ಲೋ ಸಫೇರ್, ಕನಕ ಪುಷ್ಯರಾಗ ಅಂತ ಹೇಳ್ತೀವಿ, ಇದನ್ನು ಧರಿಸ್ತಕ್ಕಂಥದ್ದು, ನಿಮ್ಮ ತೋರು ಬೆರಳಿಗಿರ್ಬೋದು ಅಥವಾ ಪೆಂಡೆಂಟ್ ರೂಪದಲ್ಲಿ ಇದನ್ನು ಧರಿಸ್ಕೊಳ್ಳಿ. ಸಾಧ್ಯವಾದಷ್ಟು ಗುರುಗಳ ಕ್ಷೇತ್ರ, ಗುರುಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ, ಪ್ರತಿ ಗುರುವಾರದಲ್ಲೂ ಗುರುಗಳ ದರ್ಶನ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಶುಭವಾಗಲಿ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪುನರ್ವಿವಾಹಕ್ಕೆ ಆಗ್ತಾ ಇರುವಂತಹ ಅಡೆತಡೆಗಳು ಯಾವ ಕಾರಣಕ್ಕೆ ಅನ್ನೋದನ್ನು ತಿಳಿಸ್ಕೊಟ್ರೆ ಕಡೆಯದಾಗಿ ಪರಿಹಾರದ ಸಮಯ ಆಗಿದೆ. ಹೌದು, ಇಲ್ಲಿ ಸಾಕಷ್ಟು ಮಂದಿ ಈ ಒಂದು ವಿವಾಹ ವಿಚಾರದಲ್ಲಿ, ನಾನು ಮೊದಲೇ ಹೇಳ್ತೀನಿ, ದುಡುಕಿ ನಿರ್ಧಾರ ಮಾಡ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ಪುನರ್ವಿವಾಹ ಅಥವಾ ಎರಡನೇ ಮದುವೆ ಇಲ್ಲಿಗೆ ಹೋಗ್ತಕ್ಕಂಥದ್ದೇ ಅಲ್ಲ. ಅಲ್ಲೇ ಮೊದಲನೇದಾಗಿ ವಿವಾಹ ಮಾಡುವ ಸಂದರ್ಭದಲ್ಲೇ ನಾವು ಮಾಡ್ತಕ್ಕಂತಹ ಕೆಲವೊಂದು ಪರಿಹಾರಗಳು ಅಂತಕ್ಕಂಥದ್ದು ಅಥವಾ ಎಚ್ಚರಿಕೆ ಅಂತಕ್ಕಂಥದ್ದು, ಎಲ್ಲದಕ್ಕೂ ಪರಿಹಾರನೇ ಮುಖ್ಯ ಅಂತ ಅಲ್ಲ. ನಾವು ಜೀವನದಲ್ಲಿ ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯಬೇಕು, ಏನು ಮಾಡಬೇಕು ಅನ್ನೋದು ಯಾವುದು ನಮಗೆ ನಿರ್ಧಾರ ಆಗಲ್ಲ. ಆದರೆ ವಿವಾಹ ಅನ್ನೋ ನಿರ್ಧಾರ, ಆಯ್ಕೆ ಅನ್ನೋದು ನಮ್ಮ ಕೈಲಿರುತ್ತೆ. ಅಲ್ಲಿ ನಾವು ದುಡ್ತಕ್ಕಂಥದ್ದಲ್ಲ. ಮತ್ತು ಜಾತಕ ವಿಮರ್ಶೆ ಅನ್ನೋದು ನಾನು ಆಗಲೇ ತಿಳಿಸಿದೆ, ಏನು ಅನಿವಾರ್ಯವಾಗಿ ಆಗಬೇಕು ಅಂತಲ್ಲ. ಕೆಲವರು ಆಸ್ತಿ ಪಾಸ್ತಿ ಚೆನ್ನಾಗಿದ್ದರೆ ಮದುವೆ ಮಾಡ್ಕೊಳ್ಳೋಣ ಅಂತಾರೆ, ಆದರೆ ಅದೆಲ್ಲ ಕಳೆದು ಹೋಗ್ಬೋದು, ಏನು ಇಲ್ಲದೇ ಅವನಿಗೆ ಒಳ್ಳೆ ಆಸ್ತಿ ಸಿಗಬಹುದು. ಹಾಗಾಗಿ ಇಲ್ಲಿ ಜಾತಕ ವಿಮರ್ಶೆ ಅನ್ನೋದು ಮೊದಲನೇದಾಗಿ ಬಹಳ ಮುಖ್ಯವಾದಂಥದ್ದು. ಮತ್ತು ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಬರಲಿಕ್ಕೆ, ಈಗೇನು ಮದುವೆ ಆಗಿಬಿಟ್ಟಿದೆ ಅಥವಾ ಮದುವೆ ಆಗಬೇಕಾಗಿದೆ, ಇದಕ್ಕೆ ನಾವು ಏನು ಮಾಡಬಹುದು? ಸ್ವಯಂವರ ಕಳ ಪಾರ್ವತಿ ಅನುಷ್ಠಾನ ಅಂತ ಹೇಳಿ ನಾನು ಯಾವಾಗಲೂ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಈ ಒಂದು ಅನುಷ್ಠಾನವನ್ನು ಪಾರ್ವತೀದೇವಿ, ಶಿವನೇ ನನ್ನ ಪತಿಯಾಗಿ ಬರಬೇಕು ಅಂತ ಹೇಳಿ ಆ ಅನುಷ್ಠಾನವನ್ನು ಮಾಡಿ ಶಿವನನ್ನು ಉಳಿಸ್ಕೊಂಡಂಥದ್ದು. ಶಿವನು ಕೂಡ ನಾನು ಮದುವೆ ಆಗಲ್ಲ ಅಂತ ಹೇಳಿ ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿ ತಾನು ಅಗ್ನಿಕುಂಡಕ್ಕೆ ಆತ್ಮಾಹುತಿಯನ್ನು ಮಾಡಿಕೊಂಡ ಮೇಲೆ ಶಿವ ವೈರಾಗಿ ಆಗಿರ್ತಾರೆ. ಆದರೂ ಕೂಡ ಅವರು ವಿವಾಹ ಆಗಬೇಕು ಅನ್ನೋದು ದೇವತೆಗಳ ಆಸೆ. ಆಗ ಪಾರ್ವತೀದೇವಿ ಅನುಷ್ಠಾನವನ್ನು ಮಾಡಿದ್ರಿಂದಾಗಿ ಇಲ್ಲಿ ಶಿವನಿಗೆ ಪುನರ್ವಿವಾಹ ಆಯಿತು. ಪಾರ್ವತೀದೇವಿಗೆ ತಾನು ಬಯಸಿದಂತಹ ಒಂದು ಪತಿ ಸಿಗ್ಲಿಕ್ಕೂ ಅವಕಾಶ ಆಯಿತು. ಹಾಗಾಗಿ ಯಾರು ಈ ಅನುಷ್ಠಾನವನ್ನು ಮಾಡ್ತಾರೆ, ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ಈ ಒಂದು ವಿವಾಹ ವಿಚಾರವಾಗಿ ಶುಭ ಸುದ್ದಿ ಅಂತಕ್ಕಂಥದ್ದು ಬರುತ್ತೆ. ಮತ್ತು ಈ ಅನುಷ್ಠಾನದ ಜೊತೆಯಲ್ಲಿ ನಾನು ಹಿಂದೆಯೇ ತಿಳಿಸಿದಂತೆ, ನಮ್ಮ ಜಾತಕಾನುಸಾರವಾಗಿ ವಿವಾಹ ಪೂರ್ವದಲ್ಲಿ ಏನಾದರೂ ಸಮಸ್ಯೆ ಮತ್ತು ದೋಷಗಳಿದೆಯಾ, ಜಾತಕದ ಸಪ್ತಮದಲ್ಲಿ ಬುಧ ಇದೆಯಾ, ಇದಕ್ಕೆ ಲಕ್ಷ್ಮೀನಾರಾಯಣ ದೇವಪಾರಾಯಣ ಇರ್ಬೋದು, ಈ ರೀತಿ ಬೇರೆ ಬೇರೆ ಭಿನ್ನವಾದಂಥ ಜಾತಕಗಳಿಗೆ ಬೇರೆ ಬೇರೆ ಪರಿಹಾರಗಳಿರುತ್ತೆ. ಇದನ್ನು ನೋಡಿಕೊಂಡು ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲ. ಮತ್ತು ಈ ಒಂದು ಎರಡನೇ ವಿವಾಹ ಅಥವಾ ಸಮಸ್ಯೆ ದೋಷಗಳಿದ್ದಾಗ ಚಂದ್ರಕಾಂತ ಮಣಿ ಅಂತ ನಾನು ತಿಳಿಸ್ತಾ ಇರ್ತೇನೆ. ಈ ಒಂದು ಮಣಿಯನ್ನು ಪೆಂಡೆಂಟ್ ರೂಪದಲ್ಲಿ ಅಥವಾ ಉಂಗುರದ ಬೆರಳಿಗೂ ಕೂಡ ಧರಿಸ್ಬೋದು. ಇದನ್ನು ಧರಿಸೋದ್ರಿಂದನೂ ಕೂಡ ಒಂದು ವಿವಾಹಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಅಥವಾ ಮನಸ್ಸು ಮಾಡ್ತಾ ಇಲ್ಲ ಅಂದವರು ಕೂಡ ಇಲ್ಲ ನೋಡೋಣ ಅಂತ ಹೇಳಿ ಮತ್ತೆ ಪುನಃ ವಿವಾಹಕ್ಕೆ ಒಪ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ. ಓಕೆ ಗುರುಗಳೇನು, ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ನಿತ್ಯ ಶ್ಲೋಕದ ಸಮಯ ಆಗಿದೆ, ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳು. ಹೌದು, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಈ ಸಂಸಾರದಲ್ಲಿ ಐಕ್ಯಮತ್ಯ ಇಲ್ಲ, ನೆಮ್ಮದಿ ಇಲ್ಲ, ಅಥವಾ ವಿವಾಹಕ್ಕೆ ಎಷ್ಟು ಹುಡುಕ್ತಾ ಇದ್ದೀವಿ ಆದರೂ ಕೂಡ ಸಿಗ್ತಾ ಇಲ್ಲ, ಅಥವಾ ನಾನು ಅಂದ್ಕೊಂಡಂಥ ವರ ಬರ್ತಾ ಇಲ್ಲ ಅಥವಾ ವಧು ಬರ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇದಕ್ಕೆ ಪರಿಹಾರವಾಗಿ ಇವತ್ತು ಶ್ರೀಂ ಬೀಜದಿಂದ ಸಂಪುಟೀಕರಣವಾದಂಥದ್ದು, ನಾನು ಕಮಲಾತ್ಮಿಕ ದೇವಿಯ ಆರಾಧನೆಯನ್ನು ಹೆಚ್ಚು ಮಾಡೋದ್ರಿಂದ ಶ್ರೀಂ ಸಂಪುಟೀಕರಣದಲ್ಲೇ ಸಾಕಷ್ಟು ಮಂತ್ರಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ. ಹಾಗಾಗಿ ಓಂ ಶ್ರೀಂ ಹ್ರೀಂ 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 ಶ್ರೀಂ ಸ್ವಾಹ, ಓಂ ಶ್ರೀಂ ಹ್ರೀಂ 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 ಶ್ರೀಂ ಸ್ವಾಹ. ಇಲ್ಲಿ ಹ್ರೀಂ ಅಂತಕ್ಕಂಥದ್ದು ಮೂರು ಬಾರಿ ಹೇಳ್ತಕ್ಕಂಥದ್ದು, ಹ್ರೀಂ ಬೀಜಾಕ್ಷರನ ದೇವಿ ಸಂತುಷ್ಟಳಾಗ್ತಾಳೆ, ಅದು ಶ್ರೀಂ ಬೀಜಾಕ್ಷರದಿಂದ ಸಂಪುಟೀಕರಣ ಬಂದಾಗ ಈ ಒಂದು ಮಂತ್ರದ ಉಚ್ಚಾರಣೆಯಿಂದ ನಮ್ಮಲ್ಲಿರ್ತಕ್ಕಂತಹ ಅನೇಕ ಸಂಕಷ್ಟಗಳು, ನಾವು ಯಾವಾಗಲೂ ಹೇಳ್ತೀವಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ, ಅದು ಸಾಂಸಾರಿಕ ಜೀವನ ಇರಲಿ ಅಥವಾ ಆರ್ಥಿಕ ಸಂಕಷ್ಟಗಳು ಬರಲಿ, ಏನೇ ತೊಂದರೆಗಳಿದ್ರೂ ಕೂಡ ಅದನ್ನು ಹೋಗಲಾಡಿಸಿ ನೆಮ್ಮದಿ ಕೊಡ್ತಕ್ಕಂಥದ್ದು ಸಾಯಂಕಾಲದ ಸಮಯದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿರ್ಬೋದು ಅಥವಾ ಮನೆಯಲ್ಲೇ ದೇವಿಯನ್ನು ನೆನೆಸ್ಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಶ್ಲೋಕವನ್ನು 28, 48 ಅಥವಾ 108 ಬಾರಿ ಆದರೂ ಕೂಡ ಅನುಷ್ಠಾನ ಮಾಡೋದ್ರಿಂದ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಮತ್ತು ಸಾಂಸಾರಿಕ ಸುಖ ನೆಮ್ಮದಿ ಇದೆಲ್ಲವೂ ಸಿಗ್ತಕ್ಕಂತಹ ಒಂದು
ಉತ್ತಮವಾದಂತಹ ಮಂತ್ರ ಅಂತ ಹೇಳಿ ತಿಳಿಸಬಹುದಾಗಿದೆ. ಸರಿ ಗುರುಗಳೇ, ವೀಕ್ಷಕರೇ, ಯಾರೆಲ್ಲ ಗುರುಗಳಿಗೆ ಕರೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಕರೆ ಸಿಗಲಿಲ್ಲ ಅಂತ ಚಿಂತೆಗೀಡಾಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗುರುಗಳು ನಿಮಗೆ ನೇರ ಭೇಟಿಗೂ ಕೂಡ ಸಿಗ್ತಾರೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವಿಳಾಸಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಗುರುಗಳನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಪುನರ್ವಿವಾಹದ ಸಮಸ್ಯೆ, ಅದಕ್ಕೆ ಪರಿಹಾರವನ್ನು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಫಲಜ್ಯೋತಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.